ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ಸತ್ಕಾರ್ಯಗಳಿಗೂ ಶುಭ ಮುಹೂರ್ತ ನೋಡುವ ಇದೆ ಇಂದಿಗೂ ಮದುವೆ ಉಪನಯನ ಗೃಹ ಪ್ರವೇಶ ಮುಂತಾದ ಎಲ್ಲಾ ಶುಭ ಕಾರ್ಯಗಳಿಗೆ ಶುಭ ಮುಹೂರ್ತವನ್ನು ನೋಡುತ್ತಾರೆ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಎಂಬ ದೈನಂದಿನ ಪಂಚ ಅಂಗಗಳಿಂದ ಕೂಡಿದ್ದೇ ಪಂಚಾಂಗವೆನಿಸಿದೆ ನವಗ್ರಹಗಳ ಚಲನವಲನಗಳನ್ನಾಧರಿಸಿ ಪಂಚಾಂಗ ನಿರ್ಣಯ ಮತ್ತು ಜ್ಯೋತಿಷ್ಯಶಾಸ್ತ್ರ ನೆಲೆಯೂರಿದೆ ಅಂತಹ ಒಂಬತ್ತು ಗ್ರಹಗಳಿಗೂ ಒಂದೊಂದು ಉಪಗ್ರಹಗಳಿವೆ ಅದರಲ್ಲಿಯೂ ಮುಖ್ಯವಾಗಿ ಗುರುಗ್ರಹಕ್ಕೆ ಯಮಗಂಟಕ ಶನಿಗ್ರಹಕ್ಕೆ ಗುಳಿಕ ಹಾಗೂ ರಾಹುಗ್ರಹಕ್ಕೆ ವ್ಯತಿಪಾತ ಎಂಬ ಉಪಗ್ರಹಗಳಿವೆ ಈ ಗ್ರಹ ಉಪಗ್ರಹಗಳ ಚಲನೆಯನ್ನು ಕ್ರಮವಾಗಿ ರಾಹುಕಾಲ ಯಮಗಂಡ ಕಾಲ ಹಾಗೂ ಗುಳಿಕಕಾಲ ಎಂದು ಕರೆದಿದ್ದಾರೆ ಪಂಚಾಂಗ ಅಂಶವೆಂದರೆ ಮೂಲತಃ ಸೌರ ದಿನದ ಸಂಕ್ರಮಣವಾಗಿದ್ದು ಇದು ಸೂರ್ಯೋದಯ ಸಮಯದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಸೂರ್ಯೋದಯ ಪ್ರಾರಂಭವಾದಾಗ ಕೊನೆಗೊಳ್ಳುತ್ತದೆ ಏಳು ಗ್ರಹಗಳಿಂದ ಏಳು ದಿನಗಳನ್ನು ಪಡೆಯಲಾಗಿದೆ ಮತ್ತು ಅವುಗಳಲ್ಲಿ ಪ್ರತಿಯೊಂದು ದಿನವೂ ನಿರ್ದಿಷ್ಟ ಗ್ರಹದ ಅಧಿಪತಿಯಾಗಿರುತ್ತದೆ ಭಾನುವಾರ ಸೂರ್ಯನ ಅಧಿಪತಿಯಾಗಿದ್ದರೆ ಸೋಮವಾರ ಚಂದ್ರನು ಮಂಗಳವಾರ ಮಂಗಳ ಗ್ರಹನು ಬುಧವಾರ ಬುಧಗ್ರಹನು ಗುರುವಾರ ಗುರುಗ್ರಹನು ಶುಕ್ರವಾರ ಶುಕ್ರಗ್ರಹನು ಅಧಿಪತಿಯಾಗಿ ಶನಿವಾರ ಶನಿಗ್ರಹ ಅಧಿಪತಿಯಾಗಿರುತ್ತಾನೆ ಈ ವಾರಗಳ ಹಿಂದಿರುವ ಗಣಿತ ಹಾಗೂ ಖಗೋಳಶಾಸ್ತ್ರದ ಹಿನ್ನೆಲೆ ಇರುವ ಒಂದು ವಿಡಿಯೋವನ್ನು ಈಗಾಗಲೇ ಹಂಚಿಕೊಂಡಿದ್ದೇನೆ ಈ ವಿಡಿಯೋದ ಮೂಲಕ ರಾಹುಕಾಲ ಎಂದರೇನು ಹಾಗೂ ರಾಹುಕಾಲದ ವಿಶೇಷತೆ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಸಮುದ್ರ ಮಂಥನದ ಕಾಲದಲ್ಲಿ ಭಗವಂತನೇ ಮೋಹಿನಿ ರೂಪದಲ್ಲಿ ಬಂದು ಅಮೃತದ ಹಂಚಿಕೆಯನ್ನು ನಡೆಸಿದಾಗ ರಾಹು ಮೋಸದಿಂದ ಬಂದು ಅಮೃತವನ್ನು ಸ್ವೀಕರಿಸಿದ ಇದನ್ನು ಸೂರ್ಯಚಂದ್ರರಿಬ್ಬರು ಕಂಡು ದೇವರಿಗೆ ತಿಳಿಸುತ್ತಾರೆ ತಕ್ಷಣವೇ ಮೋಹಿನಿ ರೂಪದಲ್ಲಿದ್ದ ಭಗವಂತ ರಾಹುವಿನ ಶಿರಚ್ಛೇದನ ಮಾಡುತ್ತಾನೆ ಆ ಕೋಪದಿಂದಲೇ ರಾಹು ಸೂರ್ಯಚಂದ್ರರ ತೇಜಸ್ಸನ್ನು ಆಗಾಗ ಹರಣ ಮಾಡುತ್ತಾನೆ ಅದನ್ನೇ ಗ್ರಹಣ ಎಂದು ಕರೆಯುತ್ತಾರೆ ರವ್ಯಾಧಿ ಸಪ್ತ ವಾರೇಶು ಅಶ್ವಗತ್ಯ ವಾಮಾರ್ಥತೇನ ಯಮಾರ್ಧಂ ಪ್ರಾಪ್ಯ ಸಪ್ತ ದಿಕ್ಷು ರಾಹೋರ್ಗಮನಂ ರಾಹುಕಾಲ ಇತ್ಯುಚುತೆ ಬುಧೆ ಅಂದರೆ ವಾರದ ಪ್ರತಿನಿತ್ಯವು ರಾಹುವು ಕುದುರೆಯಂತೆ ವೇಗವಾಗಿ ವಾಮಮಾರ್ಗವಾಗಿ ಹಿಮ್ಮುಖವಾಗಿ ಚಲಿಸುತ್ತಾನೆ ಒಂದೊಂದು ದಿನವೂ ಒಂದೊಂದು ದಿಕ್ಕಿನಲ್ಲಿ ಸಂಚರಿಸುತ್ತಾನೆ ಪ್ರತಿದಿನವೂ ಈ ಸಂಚಾರದ ಸಮಯ ಒಂದೂವರೆ ಗಂಟೆಗಳ ಕಾಲ ಬೇರೆ ಬೇರೆ ಸಮಯದಲ್ಲಿ ಬರುತ್ತದೆ ರಾಹುಕಾಲ ಪ್ರತಿದಿನ ಒಂದು ನಿರ್ದಿಷ್ಟ ಸಮಯ ಸರಿಸುಮಾರು ಒಂದೂವರೆ ಗಂಟೆ ಇರುತ್ತದೆ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನಡುವಿನ ದಿನದ ಸಮಯದಲ್ಲಿ ಎಂಟು ಭಾಗಗಳಲ್ಲಿ ರಾಹುಕಾಲವೂ ಒಂದು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯಗಳು ವರ್ಷವಿಡೀ ಬದಲಾಗುವುದರಿಂದ ರಾಹುಕಾಲವು ಸ್ಥಳದಿಂದ ಸ್ಥಳಕ್ಕೆ ಮತ್ತು ದಿನದಿಂದ ದಿನಕ್ಕೆ ಬದಲಾಗುತ್ತಿರುತ್ತದೆ ರಾಹು ನಿಜವಾದ ಭೌತಿಕ ಗ್ರಹವಲ್ಲ ಆದರೆ ಒಂಬತ್ತು ಪ್ರಮುಖ ಖಗೋಳಕಾಯಗಳಲ್ಲಿ ಒಂದಾಗಿದೆ ಇದು ಭೂಮಿಯ ಮೇಲಿನ ಮಾನವರ ಜೀವನದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಂಬಲಾಗಿದೆ ರಾಹು ಚಂದ್ರನ ಸಾಂಪಾತ ಬಿಂದುವಾಗಿದೆ ಸರಳವಾಗಿ ಹೇಳುವುದಾದರೆ ಸೂರ್ಯ ಮತ್ತು ಚಂದ್ರರ ಮಾರ್ಗಗಳ ಛೇದನದ ಬಿಂದುವಾಗಿದೆ ವ್ಯಕ್ತಿಯ ಜನ್ಮಕುಂಡಲಿಯಲ್ಲಿ ರಾಹು ಪ್ರಭಾವ ಹೊರತಾಗಿ ದಿನದ ಕೆಲವು ಸಮಯದಲ್ಲಿಯೂ ಸಹ ಪ್ರಭಾವಿಸುತ್ತಾನೆ ನಾವೀಗ ದಿನದ ಭಾಗವನ್ನು ತೆಗೆದುಕೊಳ್ಳೋಣ ಈ ಭಾಗವನ್ನು ಎಂಟು ಸಮಾನ ಭಾಗಗಳಾಗಿ ವಿಂಗಡಿಸಲಾಗಿದೆ ಮತ್ತು ಒಂದು ಭಾಗವು ತಲೆಯಿಲ್ಲ ಎಂದು ನಂಬಲಾಗಿದೆ ವಾರದಲ್ಲಿ ಏಳು ದಿನಗಳು ಇಲ್ಲಿ ಎಂಟು ಭಾಗಗಳಿವೆ ಆದ್ದರಿಂದ ಈ ಭಾಗಗಳಲ್ಲಿ ಏಳನ್ನು ನಿರ್ದಿಷ್ಟ ಗ್ರಹಗಳಿಗೆ ಮತ್ತು ಎಂಟನೆಯ ಭಾಗವನ್ನು ರಾಹುವಿಗೆ ನೀಡಲಾಗಿದೆ ಆದಾಗ್ಯೂ ದಿನದ ಮೊದಲ ಭಾಗವು ಎಂದಿಗೂ ರಾಹುಕಾಲವಾಗಿರುವುದಿಲ್ಲ ಎಂಬುದನ್ನು ಗಮನಿಸಬೇಕು ರಾಹುವಿನ ಜೊತೆಗೆ ಸೂರ್ಯ ಚಂದ್ರ ಮತ್ತು ಮಂಗಳರಂತಹ ಇತರ ಗ್ರಹಗಳು ಸಹ ರಾಹುಕಾಲದ ಭಾಗವನ್ನು ನಿರ್ಧರಿಸುತ್ತವೆ ಭಾನುವಾರ ಎಂಟನೇ ಭಾಗ ರಾಹುಕಾಲವಾದರೆ ಸೋಮವಾರ ಎರಡನೇ ಭಾಗ ಮಂಗಳನ ಅವಧಿಯಲ್ಲಿ ರಾಹುಕಾಲವಿರುತ್ತದೆ ಮಂಗಳವಾರ ಏಳನೇ ಭಾಗ ಸೂರ್ಯನ ಅವಧಿಯಲ್ಲಿ ಬುಧವಾರ ಐದನೇ ಭಾಗ ರಾಹುಕಾಲವಿದ್ದರೆ ಗುರುವಾರ ಆರನೇ ಭಾಗ ಚಂದ್ರನ ಅವಧಿಯಲ್ಲಿ ರಾಹುಕಾಲವಿರುತ್ತದೆ ಶುಕ್ರವಾರ ನಾಲ್ಕನೇ ಭಾಗ ಸೂರ್ಯನ ಅವಧಿಯಲ್ಲಿ ರಾಹುಕಾಲ ಬಂದರೆ ಶನಿವಾರ ಮೂರನೇ ಭಾಗ ಸೂರ್ಯನ ಅವಧಿಯಲ್ಲಿ ರಾಹುಕಾಲವಿರುತ್ತದೆ ರಾಹುಕಾಲದ ಸಮಯದಲ್ಲಿ ರಾಹು ಮನಸ್ಸನ್ನು ಆವರಿಸುತ್ತಾನೆ ಎಂದು ನಂಬಲಾಗಿದೆ ಯಾವ ಗ್ರಹವು ದಿನದ ಅಧಿಪತಿಯಾಗಿರುತ್ತದೆ ಎಂಬುದರ ಆಧಾರದ ಮೇಲೆ ದಿನದ ಯಾವ ಭಾಗದಲ್ಲಿ ಸೌರಶಕ್ತಿಯ ಜ್ವಾಲೆಯ ಅಡಚಣೆ ಉಂಟಾಗುತ್ತದೆ ಇದು ಸೂರ್ಯ ಮತ್ತು ಚಂದ್ರರ ಸಂಹವನವನ್ನು ರಾಹು ತೊಂಬತ್ತು ನಿಮಿಷಗಳ ಕಾಲದವರೆಗೆ ಶಕ್ತಿಯನ್ನು ನಿರ್ಬಂಧಿಸುತ್ತದೆ ಎಂಬುದನ್ನು ತಿಳಿಯುವುದಾಗಿದೆ ಇದು ಇಪ್ಪತ್ತೆರಡು ಪಾಯಿಂಟ್ ಐದು ಡಿಗ್ರಿಗಳಷ್ಟು ಚಿಕ್ಕಮಟ್ಟದಲ್ಲಿ ಸಂಭವಿಸುವ ಗ್ರಹಣವಾಗಿರುತ್ತದೆ ಪ್ರಾಚೀನ ದಾರ್ಶನಿಕರ ಪ್ರಕಾರ ಮತ್ತು ಅವರ ಅವಲೋಕನಗಳ ಆಧಾರದ ಮೇಲೆ ರಾಹುಕಾಲ ಗರಿಷ್ಠ ಪ್ರಮಾಣದ ನೇರಳಾತೀತ ವಿಕಿರಣವನ್ನು ಹೊರಸೂಸುವ ದಿನದ ಒಂದು ಭಾಗವಾಗಿದೆ ರಾಹುಕಾಲವು ಪ್ರತಿದಿನ ಸಂಭವಿಸುವ ನಿರ್ದಿಷ್ಟ ಅವಧಿಯಾಗಿರುತ್ತದೆ ಈ ಪದವು ಎರಡು ಸಂಸ್ಕೃತ ಪದಗಳಿಂದ ಹುಟ್ಟಿದೆ ರಾಹು ಇದು ಜ್ಯೋತಿಷ್ಯದಲ್ಲಿ ಗ್ರಹದ ಹೆಸರು ಮತ್ತು ಕಾಲ ಎಂದರೆ ಸಮಯವಾಗಿರುತ್ತದೆ ರಾಹುಕಾಲ ಪ್ರತಿನಿತ್ಯ ಒಂದೊಂದು ಸಮಯದಲ್ಲಿ ಬರುತ್ತದೆ ಮತ್ತು ಒಂದೂವರೆ ಗಂಟೆಗಳ ಕಾಲ ಇರುತ್ತದೆ ರಾಹುಕಾಲವನ್ನು ನೆನಪಿಟ್ಟುಕೊಳ್ಳಲು ಹಲವಾರು ಸರಳ ಸೂತ್ರಗಳಿವೆ ಅವುಗಳಲ್ಲಿ ಈ ಉದಾಹರಣೆಯನ್ನು ನೋಡೋಣ ಎಡ್ವರ್ಡ್ ಬ್ರಾಹೋಮ್ ಎ ಗುಡ್ ಫೋರ್ಡ್ ಕಾರ್ ಈ ವಾಕ್ಯವನ್ನು ನೆನಪಿಟ್ಟುಕೊಂಡು ರಾಹುಕಾಲವನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂಬುದನ್ನು ನೋಡೋಣ ಬನ್ನಿ ಈ ಇಂಗ್ಲಿಷ್ ವರ್ಣಮಾಲೆಯ ಐದನೇ ಅಕ್ಷರ ಇದರ ಅರ್ಧ ಭಾಗ ಎರಡೂವರೆ ಐದಕ್ಕೆ ಎರಡೂವರೆ ಕೂಡಿದರೆ ಬರುವ ಮೊತ್ತ ಏಳೂವರೆ ಅಂದರೆ ಸೋಮವಾರ ಬೆಳಗ್ಗೆ ಏಳು ಮೂವತ್ತರಿಂದ ರಾಹುಕಾಲ ಶುರುವಾಗುತ್ತದೆ ಎಂದು ನೆನಪಿಟ್ಟುಕೊಳ್ಳಬಹುದು ಹಾಗೆಯೇ ಮಂಗಳವಾರ ನೋಡುವುದಾದರೆ ಬ್ರಾಟ್ ಈ ಪದವನ್ನು ನೆನಪಿಟ್ಟುಕೊಂಡರೆ ಬಿ ಇಂಗ್ಲಿಷ್ ವರ್ಣಮಾಲೆಯ ಎರಡನೇ ಅಕ್ಷರ ಇದರ ಅರ್ಧ ಭಾಗ ಒಂದು ಇದಕ್ಕೆ ಎರಡನ್ನು ಕೂಡಿದರೆ ಬರುವ ಮೊತ್ತ ಮೂರು ಅಂದರೆ ಮಂಗಳವಾರ ಮೂರರಿಂದ ನಾಲ್ಕೂವರೆ ಗಂಟೆಗಳವರೆಗೆ ರಾಹುಕಾಲವಿರುತ್ತದೆ ಎಂದರ್ಥ ಹೋಮ್ ಇಂಗ್ಲಿಷ್ ವರ್ಣಮಾಲೆಯ ಎಂಟನೇ ಅಕ್ಷರ ಹೆಚ್ ಅದರ ಅರ್ಧ ಭಾಗ ನಾಲ್ಕು ನಾಲ್ಕನ್ನು ಎಂಟರೊಂದಿಗೆ ಕೂಡಿಸಿದರೆ ಬರುವ ಮೊತ್ತ ಹನ್ನೆರಡು ಅಂದರೆ ಬುಧವಾರ ಹನ್ನೆರಡು ಗಂಟೆಗೆ ರಾಹುಕಾಲ ಶುರುವಾಗುತ್ತದೆ ಎಂದರ್ಥ ಎ ಇಂಗ್ಲಿಷ್ ವರ್ಣಮಾಲೆಯ ಮೊದಲ ಅಕ್ಷರ ಅದರ ಅರ್ಧ ಭಾಗ ಅರ್ಧ ಇದನ್ನು ಒಂದರೊಂದಿಗೆ ಕೂಡಿಸಿದರೆ ಬರುವ ಮೊತ್ತ ಒಂದೂವರೆ ಜಿ ಇಂಗ್ಲಿಷ್ ವರ್ಣಮಾಲೆಯ ಏಳನೇ ಅಕ್ಷರ ಅರ್ಧ ಭಾಗ ಮೂರೂವರೆ ಮೂರುವರೆಯನ್ನು ಏಳರೊಂದಿಗೆ ಕೂಡಿಸಿದರೆ ಬರುವ ಮೊತ್ತ ಹತ್ತು ಮೂವತ್ತು ಎಫ್ ಇಂಗ್ಲಿಷ್ ವರ್ಣಮಾಲೆಯ ಆರನೇ ಅಕ್ಷರ ಅದರ ಅರ್ಧ ಭಾಗ ಮೂರು ಮೂರನ್ನು ಆರರೊಂದಿಗೆ ಕೂಡಿಸಿದರೆ ಬರುವ ಮೊತ್ತ ಒಂಬತ್ತು ಅಂದರೆ ಶನಿವಾರ ಒಂಬತ್ತು ಗಂಟೆಗೆ ರಾಹುಕಾಲ ಶುರುವಾಗುತ್ತದೆ ಎಂದು ಲೆಕ್ಕ ಹಾಕಿಕೊಳ್ಳಬಹುದು ಸಿ ಇಂಗ್ಲಿಷ್ ವರ್ಣಮಾಲೆಯ ಮೂರನೇ ಅಕ್ಷರ ಅದರ ಅರ್ಧ ಭಾಗ ಒಂದೂವರೆ ಒಂದೂವರೆಯನ್ನು ಮೂರರೊಂದಿಗೆ ಕೂಡಿಸಿದರೆ ಬರುವ ಮೊತ್ತ ನಾಲ್ಕು ಮೂವತ್ತು ಅಂದರೆ ಭಾನುವಾರ ನಾಲ್ಕು ಮೂವತ್ತಕ್ಕೆ ರಾಹುಕಾಲ ಪ್ರಾರಂಭವಾಗುತ್ತದೆ ಎಂಬುದನ್ನು ಈ ಲೆಕ್ಕ ಸೂಚಿಸುತ್ತದೆ ಈ ದಿನದ ವಿವಿಧ ಭಾಗಗಳಲ್ಲಿ ಬರುವ ರಾಹುಕಾಲವನ್ನು ಜನ ಸೇರುವ ಸಾಮಾಜಿಕ ಕಾರ್ಯಗಳಿಗೆ ನಿಷೇಧಿಸಲಾಗಿದೆ ಆದರೆ ಜಪ ಹಾಗೂ ಪೂಜಾ ಕಾರ್ಯಗಳಿಗೆ ರಾಹುಕಾಲವನ್ನು ನೋಡುವ ಹಾಗಿಲ್ಲ ಎಂದು ಹೇಳುತ್ತದೆ ನಮ್ಮ ಸಂಪ್ರದಾಯ ಇನ್ನು ಕೇವಲ ರಾಹುಕಾಲ ಮಾತ್ರವಲ್ಲದೆ ಬುಧಗ್ರಹನ ಅವಧಿಗೆ ಅರ್ಧಪ್ರಹಾರ ಶುಕ್ರಗ್ರಹನ ಅವಧಿಗೆ ಕೋದಂಡ ಕಾಲ ಸೂರ್ಯನ ಅವಧಿಗೆ ಕಾಲ ಮಂಗಳನಿಗೆ ಧೂಮನು ಚಂದ್ರನಿಗೆ ಪರಿವೇಶ ಗುರುವಿಗೆ ಯಮಗಂಡಕ ಶನಿಗೆ ಗುಳಿಕ ಕಾಲಗಳು ಇವೆ ಇಷ್ಟು ಮಾತ್ರವಲ್ಲದೆ ಪ್ರಾತಃ ಕಾಲ ಅರುಣೋದಯ ಕಾಲ ಉಷಾಕಾಲ ಅಭಿಜಿತ್ ಕಾಲ ಕಾಲ ಎಂದು ವಿವಿಧ ಅವಧಿಗಳನ್ನು ಸಹ ಗುರುತಿಸಬಹುದು ಈ ರಾಹುಕಾಲ ಹೊರತಾಗಿ ಉಳಿದ ಕಾಲಗಳ ಪ್ರಾಮುಖ್ಯತೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಹಂಚಿಕೊಳ್ಳುವ ಪ್ರಯತ್ನ ಮಾಡುತ್ತೇನೆ ಇನ್ನು ಖಗೋಳ ಅಧ್ಯಯನ ಹಾಗೂ ಜ್ಯೋತಿಷ್ಯಶಾಸ್ತ್ರಗಳಲ್ಲಿ ಅರಿಯದ ವಿಚಾರಗಳನ್ನು ಅರಿತು ನಿಮ್ಮೆಲ್ಲರಿಗೂ ವಿಡಿಯೋ ಮೂಲಕ ಪ್ರಸ್ತುತಪಡಿಸಲು ಪ್ರೋತ್ಸಾಹಿಸುತ್ತಿರುವ ಅಹೋರಾತ್ರನಿಗೆ ಅಷ್ಟಾಂಗ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದ ಶೃಂಗಪ್ರಿಯ